ಆಭರಣವನ್ನ ತೆಗೆದುಕೊಳ್ಬೇಕಾದ್ರೆ ನಂಬಿಕೆ ವಿಶ್ವಾಸ ಬಹಳ ಮುಖ್ಯ. ನಿಮ್ಮ ಶ್ರೀ ಸಾಯಿ ಜುವೆಲ್ಸ್ ಪ್ಯಾಲೇಸ್, ನಟ್ಕಲಪ್ಪ ಸರ್ಕಲ್ ಹತ್ತಿರ ಬಸವನಗುಡಿ ಹಾಗೂ ಪದ್ಮನಾಭನಗರ ಬೆಂಗಳೂರು. ಸ್ನೇಹಿತರೆ ನಮಸ್ಕಾರ, ನಾನು ಶಿವಶಂಕರ್ ರಾಜು. ಚಲನಚಿತ್ರ ಅಭಿನಯ ಮತ್ತು ನಿರ್ದೇಶನ ವಿಷಯಗಳಲ್ಲಿ ತರಬೇತಿ ನೀಡುವಂಥ ತರಬೇತುದಾರ. ನಿಮಗೆಲ್ಲ ಸಿನಿಮಾ ಸ್ಕೂಲ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ನಾವು ಹಿಂದಿನ ಸಂಚಿಕೆಯಲ್ಲಿ ಫಿಲಮ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಸಿಲೆಬಸ್ ಪ್ರಕಾರ ಪಾಠ ಮಾಡ್ತಾರೆ ಅಂತ ಹೇಳಿದ್ದೆ. ಅಂದರೆ ನಾನೇ ಸುಮಾರು ವರ್ಷಗಳಿಂದ ಆ ಸಿಲೆಬಸ್ನ ಫಾಲೋ ಮಾಡ್ತಾಯಿದ್ದೀನಿ. ಆ ಸಿಲೆಬಸ್ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ಸ್ವಲ್ಪ ಮಾತಾಡೋಣ. ನನ್ನ ಇನ್ಸ್ಟಿಟ್ಯೂಟ್ಗೆ ಸ್ಟೂಡೆಂಟ್ಸ್ ಬರ್ತಾರೆ ಆ್ಯಕ್ಟಿಂಗ್ ಕಲಿಯೋಕ್ಕೆ. ನಾನು ಅವ್ರನ್ನ ಕೇಳ್ತೀನಿ, ಯಾರು ನಟ ಆಗೋದು ಅಂತ. ನಟ ಆಗೋದು ಯಾರು ಅಂತ ಅಂದರೆ, ಈ ಫೈಟಿಂಗು ಸ್ಟಂಟ್ಸು ಬರೋರೆಲ್ಲ, ಸ್ಟಂಟ್ ಅಂತ ಒಂದು ವಿಭಾಗ ಇದೆ ಫಿಲಮಲ್ಲಿ ಸಿನಿಮಾಗಳಲ್ಲಿ, ಆ ವಿಭಾಗ ಕೊಟ್ಟು ಹೋಗ್ತಾರೆ. ಡ್ಯಾನ್ಸ್ ಬರೋರು ಡ್ಯಾನ್ಸ್ ಸೆಕ್ಷನ್ ಕೊಟ್ಟು ಹೋಗ್ತಾರೆ. ಇನ್ನು ಸಿಂಗರ್ಸು ಅವರು ಹಾಡೋ ಸೆಕ್ಷನ್ ಕೊಟ್ಟು ಹೋಗ್ತಾರೆ. ಹಾಗಾದರೆ ನಟ ಆಗೋದು ಯಾರು ಅಂತ ಕೆಲವರು ಹೇಳ್ತಾರೆ. ಸರ್, ಒಳ್ಳೆ ಪರ್ಸ್ನಾಲಿಟಿ ಇರಬೇಕು ಸರ್, ಸಿಕ್ಸ್ ಪ್ಯಾಕ್ ಇರಬೇಕು ಸರ್. ಕೆಲವರು ಹೇಳ್ತಾರೆ, ಸರ್ ನೋಡೋಕೆ ಚೆನ್ನಾಗಿರ್ಬೇಕು ಸರ್. ಕೆಲವರು ಹೇಳ್ತಾರೆ, ಸರ್ ಈ ಕಾಲದಲ್ಲಿ ಸ್ವಲ್ಪ ಗಡ್ಡ ಬಿಟ್ಟಿರ್ಬೇಕು ಸರ್, ಜುಟ್ಟು ಬಿಟ್ಟಿರ್ಬೇಕು ಸರ್. ಗಡ್ಡ ಬಿಟ್ಟಿರ್ಬೇಕು, ಜುಟ್ಟು ಬಿಟ್ಟಿರ್ಬೇಕಾ? ಹ್ಞೂ ಸರ್, ನಾನು ಯಾವ ಆಡಿಷನ್ಗೆ ಹೋದರೂ ಯಾರು ಗಡ್ಡ ಇರುತ್ತೋ ಯಾರು ಜುಟ್ಟಿರುತ್ತೋ ಅವ್ರನ್ನೇ ಸರ್ ಸೆಲೆಕ್ಟ್ ಮಾಡೋದು. ಸ್ನೇಹಿತರೆ, ನಟ ಆಗೋದು ಯಾರು, ಯಾರಿಗೆ ಚೆನ್ನಾಗಿ ಮಾತಾಡೋಕೆ ಬರುತ್ತೋ ಅವರೇ ನಟರಾಗೋದು. ಚೆನ್ನಾಗಿ ಮಾತಾಡೋಕೆ ಬರಬೇಕು ಸರ್. ನಾವೆಲ್ಲ ಮಾತಾಡ್ತೀವಲ್ಲ, ನಮಗೆಲ್ಲ ಬರುತ್ತಲ್ಲ ಮಾತಾಡೋಕ್ಕೆ. ಅಲ್ಲ, ನಮ್ಮ ಮಾತುಗಾರಿಕೆಗೆ ಜವಾಬ್ದಾರಿ ಅನ್ನೋದಿಲ್ಲ. ನಾವು ಸುಮ್ಮನೆ ಹೇಗಂದಾಗ ಮಾತಾಡ್ತೀವಿ? ಒಂದು ವೇಳೆ ಯಾರಾದರೂ ಯಾಕಪ್ಪ ಈ ಥರ ಮಾತಾಡ್ತೀಯಾ ಅಂತ ಕೇಳಿದ್ರೆ, ನಾನು ಹಿಂಗೆ ಮಾತಾಡೋದು ಏನಿವಾಗ ಅನ್ನೋ ಧಾಸ್ಯವನ್ನು ಕೂಡ ನಾವು ತೋರಿಸ್ತೀವಿ. ಯಾಕೆ ಅಂದರೆ ನಮಗೆ ಜವಾಬ್ದಾರಿ ಇಲ್ಲ. ಆದರೆ ರಂಗಭೂಮಿಯಲ್ಲಿ ನಟಿಸೋವಂಥ ನಟನಿಗೆ ಆ ಸಭಾಂಗಣದಲ್ಲಿರ್ತಕ್ಕಂಥ ಸಾವಿರ ಜನರ ಜನರಿಗೆ ಅವನು ಜವಾಬ್ದಾರಿಯಾಗಿರ್ತಾನೆ. ಇನ್ನು ಟಿ ವಿ ಸೀರಿಯಲ್ಸಲ್ಲಿ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಆ್ಯಕ್ಟ್ ಮಾಡ್ತಾನಲ್ಲ ಆತನಿಗೆ, ಆತ ಈ ಸೀರಿಯಲ್ ಬರ್ತಲ್ಲ, ಸೀರಿಯಲ್ಲು ಸುಮಾರು 210 ದೇಶಗಳಲ್ಲಿ ಪ್ರಸಾರ ಆಗುತ್ತಂತೆ. ಆ 210 ದೇಶಗಳಲ್ಲಿ ಪ್ರಸಾರ ಆಗುತ್ತಲ್ಲ, ಅಲ್ಲಿರ್ತಾರಲ್ಲ ನಮ್ಮ ಕನ್ನಡಿಗರು ಲಕ್ಷಾಂತರ ಜನ, ಅವರು ಅಯ್ಯೋ ನಮ್ಮ ಕನ್ನಡ ಸೀರಿಯಲ್ಲು, ಅಯ್ಯೋ ನಮ್ಮ ಕಾರ್ಯಕ್ರಮ, ನಮ್ಮ ಕನ್ನಡ ಕಾರ್ಯಕ್ರಮ ಅಂತ ಬಂದು ಕೂತ್ಕೊಳ್ತಾರಲ್ಲ ನೋಡೋಕ್ಕೆ. ಅಷ್ಟು ಲಕ್ಷಾಂತರ ಜನಕ್ಕೆ ಸೀರಿಯಲಲ್ಲಿ ಆ್ಯಕ್ಟ್ ಮಾಡೋ ನಟ, ಅಂದರೆ ಟಿ ವಿನಲ್ಲಿ ಆ್ಯಕ್ಟ್ ಮಾಡೋ ನಟ ಜವಾಬ್ದಾರಿಯುತವಾಗಿರಬೇಕು. ಇನ್ನು ಸಿನಿಮಾ 100 ವರ್ಷ ಕೋಟ್ಯಾಂತರ ಜನ ನೋಡ್ತಾರೆ, ಅಷ್ಟು ಜನಕ್ಕೂ ಸಿನಿಮಾ ನಟ ಜವಾಬ್ದಾರಿಯಾಗಿರಬೇಕು. ಸ್ನೇಹಿತರೆ, ಅದಕ್ಕೋಸ್ಕರ ನಟ ಮಾತಾಡುವಾಗ ಕೆಲವು ಅಂಶಗಳನ್ನು ಗಮನದಲ್ಲಿಟ್ಕೋಬೇಕು. ಅದರಲ್ಲಿ ಬಹಳ ಮುಖ್ಯವಾಗಿ ಒಂದು 4 ವಿಷಯಗಳನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊಟ್ಟ ಮೊದಲನೇದಾಗಿ ಸಂಭಾಷಣೆ, ಪ್ರೊನೌನ್ಸಿಯೇಷನ್ ಅಂತ. ಎರಡನೇದು ಏರಿಳಿತಗಳು, ಇಂಟೋನೇಷನ್. ಮೂರನೇದು ಪಾಸಸ್, PAUSES, ಪಾಸಸ್. ನಾಲ್ಕನೇದು ಎಂಪಸಿಸ್, ಒತ್ತುಗಳು. ಈ ಪಾಸಸ್ ಇದೆಯಲ್ಲ, ಇದಕ್ಕೆ ಎಷ್ಟೋ ವರ್ಷಗಳಿಂದ ಎಕ್ಸಾಕ್ಟ್ ಟ್ರಾನ್ಸ್ಲೇಟೆಡ್ ಕನ್ನಡ ವರ್ಡ್ ಇರಲೇ ಇರಲಿಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಯಾಕೆಂದರೆ ನನಗೆ ಹೇಳ್ಕೊಟ್ಟವ್ರು ಕೂಡ ಅದನ್ನೇ ಹೇಳಿದರು. ಈ ಪಾಸಸ್ ಅಂದರೆ ಪೂರ್ಣ ವಿರಾಮ, ಅಲ್ಪ ವಿರಾಮ, ಪ್ರಶ್ನಾರ್ಥಕ ಚಿಹ್ನೆ, ಆಶ್ಚರ್ಯಕರ ಚಿಹ್ನೆ ಇದೆಯಲ್ಲ, ಇದಕ್ಕೆ ಸರಿಯಾದ ಸಮಾನಾಂತರವಾದಂಥ ಪದ ಇಲ್ಲ ಕನ್ನಡದಲ್ಲಿ ಅಂತಲೇ ಹೇಳ್ತಾ ಬಂದಿದ್ರು. ಆದರೆ ಇತ್ತೀಚೆಗೆ ನಂಗೆ ತುಂಬ ಖುಷಿಯಾದ ವಿಷಯ ಏನಪ್ಪ ಅಂದರೆ, ಸ್ಟ್ಯಾಂಡಪ್ ಕಾಮಿಡಿಯನ್ ಇದ್ದಾರಲ್ಲ ಪ್ರಾಣೇಶ್ ಅವರು, ಅವರು ಒಂದು ಅವರ ಹಾಸ್ಯ ಕಾರ್ಯಕ್ರಮದಲ್ಲಿ ಈ ಪಾಸಸ್ ಅನ್ನೋದಕ್ಕೆ ಯತಿ ವಿಲಂಘನ ಅಂತ ಕರೀತಾರೆ, ನಮ್ಮ ಗುರುಗಳು ಇದನ್ನು ಹೇಳ್ತಾ ಇದ್ದರು ಅಂತ ಹೇಳಿದ್ರು. ನನಗೆ ತುಂಬ ಸಂತೋಷ ಆಯಿತು. ಪ್ರಾಣೇಶ್ ಅವರೇ, ನಿಮಗೆ ಧನ್ಯವಾದಗಳು. ಪಾಸಸ್ ಅಂದರೆ ಯತಿ ವಿಲಂಘನ.
ನಾವು ಒಂದೊಂದೇ ವಿಷಯಗಳನ್ನು ಅಂದರೆ ಸಂಭಾಷಣೆ, ಏರಿಳಿತಗಳು, ಯತಿ ಉಲ್ಲಂಘನ ಮತ್ತು ಒತ್ತುಗಳು, ಈ ವಿಷಯಗಳ ಬಗ್ಗೆ ಒಂದೊಂದಾಗಿ ಮಾತಾಡೋಣ, ತಿಳ್ಕೊಳ್ಳೋಣ. ಸಂಭಾಷಣೆ ಹೇಳಬೇಕಾದ್ರೆ ಉಚ್ಚಾರಣೆ ಕಡೆ ನಾವು ಹೆಚ್ಚು ಗಮನ ಕೊಡಬೇಕು. ಸ್ನೇಹಿತರೆ, ಈ ಸಂದರ್ಭದಲ್ಲಿ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ನಿಮಗೆ. ಏನಂದರೆ, ನಾನು ಸುಮಾರು ವರ್ಷಗಳಿಂದ ಈ ವಿಷಯವಾಗಿ ತರಬೇತಿ ನೀಡ್ತಾ ಇದ್ದೀನಿ. ಸ್ವತಃ ನಾನೇ ಉಚ್ಚಾರಣೆಗಳನ್ನು ಸುಮಾರು ತಪ್ಪುಗಳನ್ನು ಮಾಡ್ತೀನಿ, ಇದು ಸಹಜ, ಯಾರೂ ದೇವರಲ್ಲ. ಆದರೆ ಆದಷ್ಟು ನಾವು ನಟರಾಗಿ ಕೆಲಸ ಮಾಡುವಾಗ, ರಂಗಭೂಮಿ ಮೇಲಾಗಲಿ ಕ್ಯಾಮ್ರಾ ಮುಂದೆ ಮುಂದಾಗಲಿ, ನಾವು ಆದಷ್ಟು ಸರಿಯಾಗಿ ಉಚ್ಚರಿಸಬೇಕು ಅನ್ನೋ ಕಡೆ ಗಮನ ಕೊಡಬೇಕು. ಆದಷ್ಟು ಒಳ್ಳೆಯ ಉಚ್ಚಾರಣೆಯನ್ನು ನಾವು ಉಚ್ಚರಿಸೋದಕ್ಕೆ ಪ್ರಯತ್ನ ಪಡಬೇಕು. ಯಾಕೆ ಗೊತ್ತಾ, ನಮ್ಮ ದೇಶ ನಟರನ್ನು ಆರಾಧನೆ ಮಾಡೋ ದೇಶ, ನಟ ಏನು ಹೇಳ್ತಾನೋ ಅದೇ ಸರಿ ಅಂತ ನಂಬ್ಕೊಂಡಿರೋ ಅಂಥ ದೇಶ, ನಟ ಏನು ಮಾಡ್ತಾನೋ ಅದನ್ನು ಫಾಲೋ ಮಾಡುವಂಥ ದೇಶ ನಮ್ಮದು. ಆದ್ದರಿಂದ ನಟ ಜವಾಬ್ದಾರಿಯುತವಾಗಿ ಸರಿಯಾಗಿ ಉಚ್ಚಾರಣೆ ಮಾಡಬೇಕು. ತಪ್ಪು ತಪ್ಪಾಗಿ ಉಚ್ಚಾರಣೆ ಮಾಡಿದ್ರೆ ನಮ್ಮ ಹೀರೋನೇ ಈ ಥರ ಮಾತಾಡ್ತೇನೆ, ಬಹುಶಃ ಅದೇ ಸರಿ ಇರಬೇಕು ಅನ್ನೋವಂಥ ಒಬ್ಬ ಅಮಾಯಕ ಪ್ರೇಕ್ಷಕ ಅಭಿಮಾನಿ ಅದನ್ನೇ ಫಾಲೋ ಮಾಡುವಂಥ ಅವಕಾಶಗಳು ಜಾಸ್ತಿ ಇರುತ್ತೆ. ಸಂಭಾಷಣೆ ಅಲ್ಲ, ಪ್ರತಿ ಒಂದು ವಿಷಯದಲ್ಲೂ ಕೂಡ ನಟ ಆ ಅಭಿಮಾನಿಗೆ ಅಥವಾ ಪ್ರೇಕ್ಷಕ ವರ್ಗಕ್ಕೆ ಜವಾಬ್ದಾರಿಯುತವಾಗಿರಬೇಕು. ಸಂಭಾಷಣೆ ಹೇಳೋದ್ರಲ್ಲ ಅಷ್ಟೇ ಅಲ್ಲ, ತನ್ನ ಸಿನಿಮಾದಲ್ಲಿ ಆ ಪಾತ್ರವನ್ನು ಪೋಷಣೆ ಮಾಡೋದ್ರಲ್ಲಾಗಲಿ, ಆ ಪದಗಳನ್ನು ಹೇಳೋ ರೀತಿಯಲ್ಲಾಗಲಿ, ಅಂದರೆ ನನ್ನ ಉದ್ದೇಶ ಕೆಟ್ಟ ಪದಗಳನ್ನು, ಅಶ್ಲೀಲ ಪದಗಳನ್ನು ನಟ ಆಡಬಾರ್ದು ಅಂತಲೇ ನಾನು ಹೇಳ್ತಾ ಇದ್ದೀನಿ. ನಾವು ಸಾಕಷ್ಟು ಉದಾಹರಣೆಗಳನ್ನು ನೋಡಿದ್ದೀವಿ. ನಟ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾನೆ, ಕೆಟ್ಟ ಕೆಟ್ಟ ಪದಗಳನ್ನು ಬಳಸ್ತಾನೆ, ಸಿನಿಮಾದಿಂದ ಆಚೆ ಬರಬೇಕಾದ್ರೆ ಪ್ರೇಕ್ಷಕರು ಆ ಹೀರೋ ಏನು ಪದಗಳನ್ನು ಬಳಸಿದ್ನೋ ಅದನ್ನೇ ಹೇಳಿಕೊಂಡು ಅದನ್ನೇ ಗುಣಕೊಂಡು ಆಚೆ ಬರ್ತಾ ಇರ್ತಾರೆ. ಅಂದರೆ ಅಷ್ಟು ಪ್ರಭಾವಕ್ಕೆ ಒಳಗಾಗಿರ್ತಾರೆ. ಸೊ ನಟನಿಗೆ ಸಾಮಾಜಿಕ ಜವಾಬ್ದಾರಿ ಇರಬೇಕು ಅನ್ನೋದು ಕೂಡ ಬಹಳ ಮುಖ್ಯ. ಸರಿ ಬಿಡಿ, ಅದು ಬೇರೆ ವಿಷಯ. ಈಗ ಉಚ್ಚಾರಣೆ ಸ್ಪಷ್ಟವಾಗಿರಬೇಕು, ಉಚ್ಚಾರಣೆ ಸ್ಪಷ್ಟವಾಗಿರಬೇಕು. ಯಾರಿಗೆ ಸ್ಪಷ್ಟತೆ ಇಲ್ವೋ ಅವನು ಬೇರೆ ಏನು ಬೇಕಾದ್ರೆ ಆಗೋಗ್ಬಿಡ್ತಾನೆ, ನಟ ಆಗೋದಕ್ಕಾಗೋದಿಲ್ಲ. ಯಾಕೆಂದರೆ ಅವನು ಮಾತಾಡೋದು ಅರ್ಥ ಆಗಬೇಕಲ್ಲ ಪ್ರೇಕ್ಷಕರಿಗೆ, ಅರ್ಥ ಆಗಬೇಕಲ್ವಾ? ಆದ್ದರಿಂದ ಸ್ಪಷ್ಟತೆ ಇಲ್ಲದಿದ್ದರೆ ಖಂಡಿತವಾಗಲೂ ಅವನು ನಟ ಆಗೋಕ್ಕೆ ಸಾಧ್ಯ ಇಲ್ಲ. ಬೇರೆ ಡ್ಯಾನ್ಸರ್ ಆಗ್ಬೋದು, ಫೈಟರ್ ಆಗ್ಬೋದು, ಇನ್ನೇನು ಬೇಕಾದ್ರೂ ಆಗ್ಬೋದು, ಸ್ಪಷ್ಟತೆ ಇರಬೇಕು. ಎರಡನೇದು, ಕೇಳಿಸುವ ಗುಣ ಇರಬೇಕು. ಅವನ ಮಾತುಗಾರಿಕೆಗೆ ಕೇಳಿಸುವ ಗುಣ ಇರಬೇಕು ಅಂತಾರೆ. ಅರೆ, ಇಂಗ್ಲೀಷಲ್ಲಿ ಆಡಿಬಿಲಿಟಿ ಕ್ವಾಲಿಟಿ ಅಂತ ಹೇಳ್ತಾರೆ. ಏನಪ್ಪ ಇದು ಆಡಿಬಿಲಿಟಿ ಕ್ವಾಲಿಟಿ ಅಂತಂದರೆ, ಈಗ ನಟ ಸ್ಟೇಜ್ ಮೇಲೆ, ಉದಾಹರಣೆ ಹೇಳ್ತೀನಿ, ಈಗ ಸ್ಟೇಜ್ ಮೇಲೆ ಸಂಭಾಷಣೆ ಹೇಳ್ತಾ ಇರ್ತಾನೆ, ಆ್ಯಕ್ಟ್ ಮಾಡ್ತಾನೆ, ಸಂಭಾಷಣೆ ಹೇಳ್ತಾ ಇರ್ತಾನೆ, ನೋಡ್ತಾ ಇರೋ ಪ್ರೇಕ್ಷಕ, ಸರ್ ಏನು ಸರ್ ಅವ್ರು ಹೇಳ್ತಿರೋದು, ಏನು ಡೈಲಾಗ್ ಅದು ಅಂತ ಕೇಳಬಾರ್ದು. ಸಾವಿರ ಜನ ಇದ್ದರೆ ಸಾವಿರ ಜನಕ್ಕೂ ಕೂಡ ಅವನ ಮಾತುಗಳು ಕೇಳಿಸಿರಬೇಕು. ಆ ಗುಣ ಅವನ ಮಾತುಗಾರಿಕೆಗೆ ಇರಬೇಕು ಅಂತ ಹೇಳೋದು. ಸ್ಪಷ್ಟತೆ ಇರಬೇಕು, ಕೇಳಿಸುವ ಗುಣ ಇರಬೇಕು. ಇದು ನೋಡಿ, ನಾಟಕಕ್ಕೇನೋ ಸರಿ ಸರ್ ಜೋರಾಗಿ ಮಾತಾಡಬೇಕು, ಟಿ ವಿಗಾದರೆ ಟಿ ವಿಗೂ ಜೋರಾಗೇ ಮಾತಾಡಬೇಕು. ಟಿ ವಿನಲ್ಲಿ ಲ್ಯಾಪಲ್ ಮೈಕ್ ಅಂತ ಹಾಕ್ತಾರೆ, ಸೌಂಡ್ ರೆಕಾರ್ಡಿಸ್ಟು ರೆಕಾರ್ಡ್ ಮಾಡ್ಕೊಳ್ತಾ ಇರ್ತಾರೆ. ಒಂದು ಸಾಮಾನ್ಯವಾಗಿ ಒಂದು ಮೂರು ಲ್ಯಾಪಲ್ ಮಿಕ್ಸ್ ತಂದಿರ್ತಾರೆ ಸಾಮಾನ್ಯವಾಗಿ, ಅಥವಾ ಡೈರೆಕ್ಟ್ ಹೇಳಿದ್ರೆ ಒಂದು ಜಾಸ್ತಿ ತರೋದು ಉಂಟು ನಮ್ಮ ಸೌಂಡ್ ರೆಕಾರ್ಡಿಸ್ಟು. ಡೈಲಾಗ್ ಹೇಳಿದಾಗ ಈ ಪ್ರತಿಯೊಂದು ಲ್ಯಾಪಲ್ ಮೈಕು ಅಲ್ಲಿ ತರಂಗಗಳನ್ನು ತೋರಿಸುವಂಥ ಒಂದು ಎಕ್ವಿಪ್ಮೆಂಟ್ ಇರುತ್ತೆ, ಯಾರ ಹತ್ರ, ಸೌಂಡ್ ರೆಕಾರ್ಡಿಸ್ಟ್ ಹತ್ರ. ಸೊ ಯಾರಾದರೂ ವೀಕ್ ಸೌಂಡ್ ಇದ್ದರೆ, ವಾಲ್ಯೂಮ್ ಇದ್ದರೆ, ಸೌಂಡ್ ರೆಕಾರ್ಡ್ಸ್ ಹೇಳ್ತಾನೆ, ನೋಡ್ತಾನೆ, ಈ ಸಾರ್ ಯಾರ್ದಿದು ಮೈಕ್ ನಂಬರ್ ಒನ್, ಯಾರು ರೀ ಮೈಕ್ ನಂಬರ್, ಸರ್ ನಿಮ್ಮದು ಸರ್ ರೆಕಾರ್ಡ್ ಆಗಿಲ್ಲ ಸರ್, ವೀಕ್ ಆಗಿದೆ ನಿಮ್ಮದು ವಾಯ್ಸು, ಪ್ಲೀಸ್ ಸ್ವಲ್ಪ ಜೋರಾಗಿ ಮಾತಾಡಿ ಅಂತ ಸೌಂಡ್ ರೆಕಾರ್ಡಿಸ್ಟ್ ಹೇಳ್ತಾನೆ. ಆದ್ದರಿಂದ ಸೀರಿಯಲಲ್ಲಿ ಮೈಕ್ ಇದ್ದರೂ ಕೂಡ ನಿಮ್ಮ ವಾಲ್ಯೂಮು ಚೆನ್ನಾಗಿರಬೇಕು, ನಿಮ್ಮ ಮಾತುಗಾರಿಕೆ ಗುಣ ಅಲ್ಲಿ ರೆಕಾರ್ಡ್ ಆಗೋ ಥರ ಇರಬೇಕು. ಇನ್ನು ಸಿನಿಮಾ ವಿಷಯಕ್ಕೆ ಬಂದರೆ ಅಲ್ಲೂ ಕೂಡ ಮೊದಲೆಲ್ಲ ಭೂಮಿ ಇಟ್ಕೊಂಡು ನಾಗರ ಅನ್ನೋ ಒಂದು ಎಕ್ವಿಪ್ಮೆಂಟಲ್ಲಿ ಇನ್ಸ್ಟ್ರೂಮೆಂಟಲ್ಲಿ ಸ್ಪೂಲೆಲ್ಲ ರೆಕಾರ್ಡ್ ಮಾಡ್ಕೊಳ್ತಾಯಿದ್ರು. ಈಗ ಬಂದಿರೋ ಡಿಜಿಟಲ್ ಕ್ಯಾಮ್ರಾಗಳಲ್ಲಿ ಕ್ಯಾಮ್ರಾನೇ
ವಿಡಿಯೋ ಜೊತೆ ಆಡಿಯೋ ಕೂಡ ರೆಕಾರ್ಡ್ ಆಗುತ್ತೆ. ರೆಕಾರ್ಡ್ ಮಾಡಿದ್ದನ್ನು ಡಬ್ಬಿಂಗ್ ಅನ್ನೋ ವ್ಯವಸ್ಥೆಯಲ್ಲಿ ನೀವು ಆ್ಯಕ್ಟ್ ಮಾಡಿರ್ತೀರಲ್ಲ, ಆ ದೃಶ್ಯನ ಪರದೆ ಮೇಲೆ ಹಾಕ್ತಾರೆ. ಹಾಕ್ಬಿಟ್ಟು ನೀವು ಅಲ್ಲಿ ಸ್ಪಾಟಲ್ಲಿ ಡೈಲಾಗ್ ಹೇಳಿರ್ತಾರಲ್ಲ ಅದನ್ನು ಕೇಳಿಸ್ತಾರೆ. ನೋಡಪ್ಪ ನೀನು ಈ ಥರ ಡೈಲಾಗ್ ಹೇಳಿದ್ಯಾ, ಹಾಗೆ ಲಿಪ್ಸಿಂಕ್ ಮಾಡು, ಹಾಗೆ ಮಾತಾಡು ಅಂತ ಕೇಳಿಸ್ತಾರೆ. ಒಂದು ವೇಳೆ ಅದು ವೀಕ್ ಇತ್ತು ಅಂತ ಇಟ್ಕೊಳ್ಳಿ, ಸ್ಕ್ರಿಪ್ಟ್ ಕೊಟ್ಟರು ನಿಮಗೆ, ಸರ್ ಇದನ್ನೇ ಡೈಲಾಗ್ ಹೇಳಿರೋದು ನೋಡಿ ಅಂತ, ಡೈಲಾಗ್ ಏನೋ ಏನು ಅಂತ ಗೊತ್ತಾಗ್ಬಿಡುತ್ತೆ. ಆದರೆ ಡೈಲಾಗ್ಸ್ ಕೇಳದೇ ಇದ್ದರೆ, ನಾವು ಕೇಳಿಸ್ಕೊಳ್ದಿದ್ರೆ ಎಲ್ಲಿ ಫುಲ್ ಸ್ಟಾಪ್ ಕೊಟ್ಟಿದ್ದೀವಿ, ಎಲ್ಲಿ ಕಾಮ ಹಾಕಿದ್ದೀವಿ, ಎಲ್ಲಿ ಉಸಿರು ಬಿಟ್ಟಿದ್ವಿ ಜೋರಾಗಿ, ಹೆಸರು ತೊಗೊಂಡು ಉಸಿರು ತೊಗೊಂಡಿದ್ದೀವಿ, ಈ ವಿಷಯಗಳ ಬಗ್ಗೆ ನಿಮ್ಗೆ ಪೇಪರಲ್ಲಿ ಗೊತ್ತಾಗಲ್ಲ. ನೀವು ಸ್ಪಾಟಲ್ಲಿ ಡೈಲಾಗ್ ಹೇಳಿರ್ತೀರಲ್ಲ ಅದನ್ನೇ ಕೇಳಿಸ್ಕೋಬೇಕು. ಅದನ್ನು ಕೇಳಿಸ್ಕೊಳ್ಳಿ ಅಂತ ಆಗ್ತಾನೆ, ಸರ್ ಯಾಕೋ ಕೇಳಿಸ್ತಾ ಇಲ್ಲ ಅಂದರೆ ಅರ್ಥ ಏನಪ್ಪ ಅಂದರೆ, ಶೂಟಿಂಗ್ ಸ್ಪಾಟಲ್ಲಿ ನೀನು ಕೇಳಿಸುವ ಗುಣ ಇರೋ ಹಾಗೆ ಮಾತಾಡಿಲ್ಲ ಅಂತ ಅರ್ಥ. ಅದಕ್ಕೆ ನಿಮಗೆ ಒಂದು 2 hours ಆಗೋ ಡಬ್ಬಿಂಗು 2 days ಆದರೂ ಆಗಲ್ಲ, 3 days ಆದರೂ ಆಗೋದಿಲ್ಲ, ಅಂದರೆ ನಿಮಗೆ ಆ ಆಡಿಬಿಲಿಟಿ ಕ್ವಾಲಿಟಿ ಅನ್ನೋದು ಇಲ್ಲ ಅಂತ ಅರ್ಥ. ಸೊ ಸ್ಪಷ್ಟತೆ ಇರಬೇಕು, ಆಡಿಬಿಲಿಟಿ ಕ್ವಾಲಿಟಿ ಇರಬೇಕು, ರಂಗಭೂಮಿಗೂ ಸೀರಿಯಲ್ಗೂ ಸಿನಿಮಾಗೂ ಕೂಡ. ಇನ್ನು ಉಚ್ಚಾರಣೆಯಲ್ಲಿ ಗಮನಿಸಬೇಕಾದಂಥ ವಿಷಯ ಅಂದರೆ, ಪ್ರತಿ ಪದದ ಮೊದಲ ಮತ್ತು ಕೊನೆಯ ಅಕ್ಷರಗಳನ್ನು ನುಂಗಬಾರ್ದು. ಸರ್ ಮಧ್ಯದ್ದು ನುಂಗಿರಲ್ಲ ಅನ್ನೋ ನಂಬಿಕೆ ಮೇಲೆ ಹೇಳೋದಷ್ಟೇ, ಮಧ್ಯದ್ದು ನುಂಗಬಾರ್ದು, ಮೊದಲನೇ ಅಕ್ಷರನೂ ನುಂಗಬಾರ್ದು, ಕೊನೆಯ ಅಕ್ಷರನೂ ನುಂಗಬಾರ್ದು, ಮಧ್ಯದ್ದು ನುಂಗಬಾರ್ದು, ಅರ್ಧ ಅಕ್ಷರಗಳನ್ನು ನುಂಗಬಾರ್ದು. ಸಾಮಾನ್ಯವಾಗಿ ಅರ್ಧ ಅಕ್ಷರ ನುಂಗ್ಬಿಟ್ಟೇ ಪದಗಳನ್ನು ಉಚ್ಚಾರ ಮಾಡೋದು ಅಭ್ಯಾಸ ಆಗಿಬಿಟ್ಟಿದೆ, ಆ ಥರ ಆಗಬಾರ್ದು. ಈಗ ನೋಡಿ ನೋಡಿ, ಡಿ ಒಳಗೆ ಇ ಇದೆ ನೋಡಿ, ಆ ಇ ಕೂಡ ಸರಿಯಾಗಿ ಉಚ್ಚರಿಸಬೇಕು. ಸಾಮಾನ್ಯ ಜನ ಉಚ್ಚರಿಸೋದಿಲ್ಲ, ನಟನೂ ಉಚ್ಚರಿಸೋದಿಲ್ಲ, ಆದರೆ ಕ್ಯಾಮ್ರಾ ಮುಂದೆ ಬಂದಾಗ ಜವಾಬ್ದಾರಿಯುತವಾಗಿ ಅದ್ರ ಕಡೆ ಗಮನ ಕೊಡಬೇಕು. ಯಾಕೆಂದರೆ ನೀನು ಹೇಳಿದ್ದು ಪ್ರೇಕ್ಷಕ ಏನಪ್ಪ ಹೇಳ್ತಾವನೆ ಅಂತ ಕೇಳಿಸ್ಕೊಳ್ತಾ ಇರ್ತಾನೆ. ಸೊ ಅವನಿಗೆ ಸ್ಪಷ್ಟವಾಗಿ ಅದು ಅರ್ಥ ಆಗಬೇಕು. ಆದ್ದರಿಂದ ಯಾವ ಅಕ್ಷರಗಳನ್ನು ಕೂಡ ಅರ್ಧನೂ ನುಂಗಬಾರ್ದು, ಇದು ಮೊದಲನೆಯದು. ಇನ್ನು ಪ್ರತಿ ಅಕ್ಷರಗಳನ್ನು ಕೂಡ ಅವುಗಳ ಮೂಲ ರೂಪದಲ್ಲೇ ಉಚ್ಚರಿಸಬೇಕು. ಈಗ ಎ ಹೆಚ್ ಅಂದರೆ ಅ ಹ, ಅವಳು, ಹಾಸನ, ಈ ಥರ ಜ ದ ಲ ಳ ನ ನ, ಈ ಅಕ್ಷರಗಳು ಸಾಮಾನ್ಯವಾಗಿ ಸುಮಾರು ಜನ ತಪ್ಪಾಗಿ ಉಚ್ಚರಿಸೋದುಂಟು. ಅದೇನು ಅಪರಾಧ ಅಲ್ಲ, ಆದರೆ ಕ್ಯಾಮ್ರಾ ಮುಂದೆ ಬಂದಾಗ ಅವುಗಳ ಕಡೆ ಹೆಚ್ಚು ಗಮನ ಕೊಡಬೇಕಾಗಿದೆ. ಸ್ನೇಹಿತ ನೋಡಿ, ನಮ್ಮ ಮನೆ ಹತ್ರ ಒಂದು ಮಗು ಇದೆ, ಅದು ಅವರ ತಾಯಿ ಕೇಳ್ತಿರ್ತದೆ, ಮಮ್ಮಿ ನಂಗೆ ದಾಸ್ತಿ ಬೇಕು ಅಂತ. ಜಾಸ್ತಿ ಬೇಕು ಅನ್ನೋದನ್ನು ದಾಸ್ತಿ ಬೇಕು ಅನ್ನುತ್ತೆ. ಆ ಮಗು ಹೇಳಿದ್ರೆ ತಪ್ಪೇನಿಲ್ಲ, ಅದು ಮುದ್ದಾಗಿ ಕೇಳಿಸುತ್ತೆ. ಕ್ಯಾಮ್ರಾ ಮುಂದೆ ನಟ ಸ್ವಲ್ಪ ಜವಾಬ್ದಾರಿತ್ವಾಗಿ ಆ ಥರ ಮಾತಾಡದೆ ಸ್ವಲ್ಪ ಹೆಚ್ಚು ಗಮನ ಕೊಡೋದು ಒಳ್ಳೆಯದು. ಈಗ ವಿಷ ವಿಷ ಅಂದ್ಬಿಡ್ತಾರೆ, ದೇಶ ದೇಶ ಅಂದ್ಬಿಡ್ತಾರೆ. ಸಾಮಾನ್ಯವಾಗಿ ಈಗ ರಾಮನ ಅಂದರೆ ರಾಮಣ ಅಂತ ಸುಮಾರು ಜನ ನಮ್ಮ ಸ್ಟೂಡೆಂಟ್ಸ್ ತುಂಬ ತಪ್ಪು ಮಾಡ್ತಾರೆ. ರಾಮನ ಅಂತ ಯಾವುದು ವಾಕ್ಯ ಬಂದರೆ ರಾಮಣ ಅಂತಾರೆ. ಸೊ ಹೀಗೆ ಕ ಗಾ ಹೇಳ್ತಾರೆ, ಗಾ ಕಾ ಹೇಳ್ತಾರೆ, ಲ ಮತ್ತು ಳ ಸುಮಾರು ತಪ್ಪು ಹೇಳ್ತಾರೆ. ಇವುಗಳ ಕಡೆ ಹೆಚ್ಚು ಗಮನ ಇರಲಿ ಅಂತ, ಇದೊಂದು ವಿಷಯ. ಇನ್ನು ಮೂರನೇದು, ಹ್ರಸ್ವ ಮತ್ತು ದೀರ್ಘಾಕ್ಷರಗಳನ್ನು ಗಮನದಲ್ಲಿಟ್ಕೋಬೇಕು. ಹ್ರಸ್ವ ಅಂದರೆ ಕಡಿಮೆ, ಅಂದರೆ ಕಡಿಮೆ ಅವಧಿಯಲ್ಲಿ ಉಚ್ಚಾರ ಮಾಡೋದು ಅಂತ, ಸಮಯ ಕಮ್ಮಿ ತೊಳುತ್ತೆ ಅಂತ. ದೀರ್ಘಾಕ್ಷರಗಳು ಅಂದರೆ ಈ ಆ ಊ ಈ ಅಕ್ಷರಗಳು ದೀರ್ಘಾಕ್ಷರಗಳು, ಅಂದರೆ ಸ್ವಲ್ಪ ದೀರ್ಘವಾಗಿ ಉಚ್ಚರಿಸುವಂಥದ್ದು, ಇವುಗಳ ಕಡೆ ಗಮನ ಕೊಡಲೇಬೇಕು. ನೋಡಿ, ಈಗ ಒಂದು ಕಡೆ ನಾನು ಒಂದು ಮೆಡಿಕಲ್ ಸ್ಟೋರಲ್ಲಿ ಬೋರ್ಡ್ ಹಾಕಿದ್ರು, ಲಕ್ಷ್ಮಿ ಮೆಡಿಕಲ್ಸ್ ಅಂತ. ಮೆಡಿಕಲ್ಸ್ ಅಲ್ಲ ಇಲ್ಲಿ ನೋಡಿ, ನಮ್ಮ ಬೆಂಗಳೂರಲ್ಲೇ
ಬಾಗಲಕುಂಟೆ ಅಂತಿದೆ, ಬಾಗಲಕುಂಟೆ ಅಂತ. ನೀವು ಇಲ್ಲಿ ಜಾರಳಿ ಕ್ರಾಸ್ ಹತ್ತ ಇದೆ ಅಲ್ವೋ ಕೇಳಿ, ಅಲ್ಲಿ ಸುಮಾರು ಜನ ಬಸ್ನವರು ಮತ್ತು ಟಿ ಟಿನವರು ಬಗಲ್ಗುಂಟೆ ಬಗಲ್ಗುಂಟೆ ಅಂತಿರ್ತಾರೆ. ಬಗಲು ಆದಿರೋದು ಬಾಗಲಲ್ಲಿ, ಇವರು ಬಗಲ್ಗುಂಟೆ ಬಗಲ್ಗುಂಟೆ ಬಗಲಲ್ಲಿದೆ ಅಂತ. ಸೊ ರಸ್ವ ದೀರ್ಘಾಕ್ಷರನ್ನು ಹೇಳ್ಬೇಕಾದ್ರೆ ಇವರು ರಸ್ವ ಹೇಳ್ತಾ ಇರ್ತಾರೆ. ಇದು ಸರಿ, ಈ ಬಾಗಲ್ಗುಂಟೆ ಬಗಲ್ಗುಂಟೆ ಇರಲಿ, ಕೆಲವರೆಲ್ಲ ಬೊಗಳ್ಗುಂಟೆ ಅಂತ ಇರ್ತಾರೆ. ಸೊ ನಾನು ಅವ್ರಿಗೆ ಸುಮಾರು ಹೇಳಿದ್ದೀನಿ, ನನಗೆ ನಾನು ಮಾಸ್ಟರ್ ಅಲ್ವಾ, ಸೊ ನನಗೊಂದ್ಸಲ ಹಿಂಸೆ ಆಗ್ತಿರ್ತದೆ. ಪಕ್ಕದಲ್ಲಿರೋ ಬಡುಗೆ ಕೇಳ್ಬಿಟ್ಟು ಬೊಗಳ್ಗುಂಟೆ ಕೊಟ್ಟರೆ ಒಂದು ಟಿಕೆಟು ಅಂದ. ಸೊ ನಾನು ಹೇಳಿದೆ, ಅಯ್ಯಾ ಅದು ಬೊಗಳ್ಗುಂಟೆ ಅಲ್ಲಪ್ಪ, ಅದು ಬಾಗಲ್ಗುಂಟೆ ಅಂತ. ಏನೋ ಅಂದ, ಬಾಗಲ್ಗುಂಟೆ ಹಾಂ ಹಾಂ ಅಂದ. ಈಗ ನಾನು ಅವ್ನಿಗೆ ಹೇಳೋಕ್ಕಾಗಲ್ಲ ಅಷ್ಟೇ. ಆದರೆ ನಟರಿಗೆ ಅದ್ರ ಕಡೆ ಗಮನ ಇರಬೇಕಲ್ವಾ. ಅದು ಬಾಗಲ್ಕುಂಟೆ, ಊರು ಬಾಗಲ ಹತ್ರ ಇರೋ ಕುಂಟೆ ಅಂದರೆ, ಕುಂಟೆ ಅಂದರೆ ನೀನು ನಿಂತ್ಕೊಳ್ಳೋ ಜಾಗ ಅಂತ. ಹೆಸರುಘಟ್ಟ, ಹೆಸರುಘಟ್ಟ ರಸ್ವ ಹೆಸರುಘಟ್ಟ ಅಂತಿರ್ತಾರೆ. ಈಗ ಒಂದು ವೇಳೆ ಈಗ ನಾಯಕ ನಟ ಅಥವಾ ನಟಿ ಅಥವಾ ಭಾಳ ಮುಖ್ಯವಾದಂಥ ನಟ ಯಾರು ಅಭಿಮಾನಿಸ್ತಾ ಇರ್ತಾರೋ ಆ ನಟ ತಪ್ಪಾಗಿ ಉಚ್ಚಾರ ಮಾಡಿಬಿಟ್ರೆ ಒಂದು ವೇಳೆ ಈ ಬೆಂಗಳೂರೇ ಗೊತ್ತಿಲ್ದಿರೋ ಹಿಂದೆಲ್ಲೋ ದೂರದಲ್ಲಿರೋರು ಇದೇ ಸರಿನೇನೋ, ಹೆಸರುಘಟ್ಟವೇ ಸರಿನೇನೋ, ಬೊಗಳ್ಗುಂಟೆನೇ ಸರಿನೇನೋ ಅಂತ ಅಂದ್ಕೊಳ್ಳಲ್ವಾ. ಹಾಗಾಗಬಾರ್ದು. ಆದ್ದರಿಂದ ನಟರು ಹ್ರಸ್ವ ಮತ್ತು ದೀರ್ಘಾಕ್ಷರಗಳನ್ನು ಗಮನದಲ್ಲಿಟ್ಕೋಬೇಕು. ಇನ್ನು ಅಲ್ಪ ಪ್ರಾಣ ಮತ್ತು ಮಹಾಪ್ರಾಣ, ಕ ಖ ಗ ಘ, ಇವು ಇವುಗಳ ಕಡೆ ಹೆಚ್ಚು ಗಮನ ಇಟ್ಕೋಬೇಕು. ಈಗ ಭಾರತ, ಝಳಪಿಸು, ಖಡ್ಗ, ನಿಧನ ಇವೆಲ್ಲ ಮಹಾಪ್ರಾಣದಲ್ಲಿರ್ತಕ್ಕಂಥದ್ದು. ಸುಮಾರು ಜನ ಭಾಷಣ ಮಾಡ್ತಾ ಕೇಳ್ಬೋದು ನೀವು, ನಮ್ಮ ಬ್ಯಾರದಲ್ಲಿ ಅಂದ್ಬಿಡ್ತಾರೆ, ಅಂದರೆ ಮಹಾಪ್ರಾಣವೇ ಇರೋದಿಲ್ಲ ಅಲ್ಲಿ. ಸೊ ನೋಡಿ, ಖಡ್ಗ ಅಂದಾಗ ಆ ಮಹಾಪ್ರಾಣ ಉಚ್ಚರಿಸಿದಾಗ ನೋಡೋನಿಗೆ ಆ ಖಡ್ಗ ಕಣ್ಣು ಮುಂದೆ ಬಂದ್ಬಿಡುತ್ತೆ. ಸೊ ಅದನ್ನು ನೀವು ಅಲ್ಪ ಪ್ರಾಣದಲ್ಲಿ ಉಚ್ಚರಿಸಿದ್ರೆ ಬಹುಶಃ ಖಡ್ಗ ಮುಂದೆ ಬರದೇ ಇರ್ಬೋದು ಅವನಿಗೆ, ಅಂದರೆ ಅದರ ಒಂದು ತೀವ್ರತೆ ಕಮ್ಮಿ ಆಗಿಬಿಡುತ್ತೆ. ಆದ್ದರಿಂದ ಅಲ್ಪ ಪ್ರಾಣ ಮತ್ತು ಮಹಾಪ್ರಾಣಗಳ ಕಡೆ ಗಮನ ಕೊಡಬೇಕು. ಸ್ನೇಹಿತರೆ, ಉಚ್ಚಾರಣೆ ಅನ್ನೋದರಲ್ಲಿ ಇಷ್ಟು ವಿಷಯಗಳನ್ನು ನಾವು ಗಮನದಲ್ಲಿಟ್ಕೋಬೇಕು. ನೀವು ನೋಡ್ತಾ ಇದ್ದೀರಾ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್, ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಬೆಲ್ ಐಕಾನ್. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಯಾಕಂತಂದರೆ ಸೂಪರ್ ಆಗಿರುವಂಥ ಒಂದು ಮೆಚೂರ್ಡ್ ಲೆವೆಲ್ ಆಫ್ ಇಂಟರ್ವ್ಯೂ ಎಲ್ಲ ಆರ್ಟಿಸ್ಟು ನಿಮಗೆ ಸಿಗುತ್ತೆ ಆ್ಯಂಡ್ ತುಂಬಾ ಒಂದು ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಕನ್ನಡ ಆರ್ಟಿಸ್ಟ್ಗಳಿಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಆ್ಯಸ್ ಆಲ್ವೇಸ್ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನಾನು ನಿಮ್ಮ ರಕ್ಷಿತ್ ಶೆಟ್ಟಿ. ಚಿತ್ತಾರ ಯೂಟ್ಯೂಬ್ ಚಾನಲ್ನ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.